ಲೋಕಸಭೆ ಚುನಾವಣೆಗೆ ಮೊದಲು ಪಂಚ ಗ್ಯಾರಂಟಿ ಯೋಜನೆ ಘೋಷಿಸಿ ಆಡಳಿತಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಳಿಕ ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮೂಲಕ ಹಣ ಹೊಂದಿಸಲು ಹೆಣಗಾಡುತ್ತಿದೆ. ಇದೀಗ ಹಾಲಿನ ದರ ಏರಿಸುವ ಮೂಲಕ ಹಾಲು ರಹಿತ ಚಹಾ ಕಾಫಿ ನೀಡಿದೆ ಸರ್ಕಾರದ ಸಾಧನೆ ಎಂದು ಶಾಸಕ ವಿ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬಿಜೆಪಿ ಕಾರ್ಕಳ ಮಂಡಲ ವತಿಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೊಂದಿಗೆ ಹಾಲಿನ ದರ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಗರದಲ್ಲಿ ಹಾಲು ರಹಿತ ಚಹಾ ತಯಾರಿಸಿ ಸಾರ್ವಜನಿಕರಿಗೆ ವಿತರಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಲೋಕಸಭಾ ಚುನಾವಣೆಯ ತನಕ ನಾವು ಜನಪರವಾದಂತ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗಳು ಜನರ ಬದುಕಿನಲ್ಲಿ ಬದಲಾವಣೆಯನ್ನ ತರ್ತಾ ಇದೆ ಅಂತೇಳಿ ಬಹಳ ದೊಡ್ಡ ದೊಡ್ಡ ಭಾಷಣವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ರು. 5 ಗ್ಯಾರಂಟಿಯ ಯೋಜನೆಗಳು ಜನರ ಜೀವನ ಮಟ್ಟವನ್ನ ಸುಧಾರಿಸಿದೆ. ಕಾಂಗ್ರೆಸ್ಸಿನ ಬಹಳ ದೊಡ್ಡ ಕೊಡುಗೆ ಏನು ಅಂತ ಕೇಳಿದ್ರೆ 5 ಗ್ಯಾರಂಟಿಗಳು ಅಂತೇಳಿ ಚುನಾವಣೆ ಮುಗಿಯುವ ತನಕ ಕಾಂಗ್ರೆಸ್ಸಿನ ನಾಯಕರು ಎಲ್ಲ ಸಭೆಗಳಲ್ಲಿ, ಅದು ಸರ್ಕಾರದ ಸಭೆ ಇರಲಿ, ಖಾಸಗಿ ಸಭೆ ಇರಲಿ, ಪಕ್ಷದ ಸಭೆಗಳಿರಲಿ, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಭಾಷಣವನ್ನು ಮಾಡ್ತಾ ಇದ್ರು. ಚುನಾವಣೆ ಮುಗಿದು 1 ತಿಂಗಳ ಆಗ್ತಾ ಇದ್ದಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಬೆಲೆ ಏರಿಕೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮೊದಲ ದಿನದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ 3-3 ರೂಪಾಯಿ 3.5 ರೂಪಾಯಿ ಜಾಸ್ತಿ ಮಾಡಿದ್ರು.